ಲಾಸ್ಟ್ 9 ವರ್ಷದಿಂದ ಕೇಸ್ ಆಪರೇಟ್ ಮಾಡ್ತಾ ಇದೀನಿ. ಚೆನ್ನಾಗಿದೆ, ಸರ್ವಿಸ್ ಚೆನ್ನಾಗಿದೆ, ಮತ್ತೆ ಸೇಲ್ಸ್ ಪೀಪಲ್ ಆಗಲಿ ಚೆನ್ನಾಗಿ ಕೋಆಪರೇಟ್ ಮಾಡ್ತಾ ಇದ್ದಾರೆ, ಸರ್ವಿಸ್ ಚೆನ್ನಾಗಿ ಕೊಡ್ತಾ ಇದ್ದಾರೆ. ಇವತ್ತವರೆಗೂ ನನಗೂ ಕೇಸ್ನವರಿಗೂ ಯಾವ ತರಹದ ಪ್ರಾಬ್ಲಮ್ ಇಲ್ಲ. ಸೊ ಸ್ಮೂತ್ ಆಗಿ ಹೋಗ್ತಾ ಇದೆ ಎವ್ರಿಥಿಂಗ್. ನಾನು ಬ್ಯಾಕ್ಅಪ್ ಆರ್ಡರ್ ತಗೊಂಡ ಮೇಲೆ ನಾನು ಸ್ಯಾಟಿಸ್ಫೈ ಆಗಿದ್ದೀನಿ. ನನ್ನ ಕಡೆಯಿಂದ ಸುಮಾರು ಕಸ್ಟಮರ್ಗಳಿಗೆ ರೆಕಮೆಂಡು ಮಾಡಿದ್ದೀನಿ, 4-5 ಮಿಷನ್ಸ್ ನನ್ನ ಕಡೆಯಿಂದನೂ ಕೊಡಿಸಿದ್ದೀನಿ. ಬಟ್ ದೇ ಆರ್ ಆಲ್ಸೋ ವೆರಿ ಹ್ಯಾಪಿ. ಕಂಪೇರ್ಟಿವ್ ಟು ಅದರ್ಸ್ ಕೇಸ್ ಟೀಮ್ ತುಂಬ ಸಪೋರ್ಟಿವ್ ಆಗಿದ್ದಾರೆ ನಮಗೆ, ಸರ್ವಿಸ್ನಲ್ಲೇ ಆಗಲಿ ಸೇಲ್ಸ್ ಟೀಮೇ ಆಗಲಿ. ಥ್ಯಾಂಕ್ಸ್ ಟು ಕೇಸ್ ಟೀಮ್. ಇತ್ತೀಚೆಗೆ ನಾನು ಕಳೆದ 7-8 ತಿಂಗಳಿಂದ ನಾನು ಗ್ರೇಡರ್ ತಗೋಬೇಕು ಅಂತ ಪ್ಲಾನ್ ಮಾಡ್ತಿದ್ದಾಗ ಹಲವಾರು ಕಂಪ್ನಿಗಳ ಗ್ರೇಡರ್ಗಳನ್ನ ನಾನು ನೋಡಿದ್ದೆ. ಯಾವ್ದು ತಗೊಳ್ಳೋದು ಅನ್ನೋ ಕನ್ಫ್ಯೂಷನಲ್ಲಿದ್ದಾಗ ಅಕಸ್ಮಾತ್ ಕೇಸ್ ಕಂಪ್ನಿ ಎಕ್ಸಿಕ್ಯೂಟಿವ್ಸ್ಗಳಿಗೆ ವಿಚಾರ ಗೊತ್ತಾಗಿ ತಗೊಳ್ಳಿ ಅಂತ ನನ್ನ ಹತ್ರ ಬಂದು ತುಂಬ ಸರಿ ಕನ್ವಿನ್ಸ್ ಮಾಡೋದು. ಸುಮಾರು ತಿಂಗಳುಗಳು ನನ್ನ ಹತ್ರ ಅವರ ಎಲ್ಲ ವಿಚಾರಗಳನ್ನು ಹೇಳಿದ್ರು. ಹೇಳಿದಂಥ ಸಂದರ್ಭದಲ್ಲಿ ನನಗೆ ಅವ್ರು ಹೇಳಿದ ಪ್ರೈಸ್ ಎಲ್ಲ ಸ್ವಲ್ಪ ಹೈಕ್ ಅನ್ನಿಸ್ತು, ಅದು ವರ್ತ ಅಂತ ಅನ್ನಿಸ್ತು. ಹಲವಾರು ರೀತಿ ನಾನು ಯೋಚನೆ ಮಾಡಿದೆ. ಯೋಚನೆ ಮಾಡಿದ ನಂತರ ಇದನ್ನ ಯಾಕೆ ತೊಗೋಬೇಕು, ಅದನ್ನ ಯಾಕೆ ತೊಗೋಬಾರ್ದು ಅಂತ ಯೋಚನೆ ಮಾಡಿದೆ. ಅದಾದ ನಂತರ ಅವ್ರು ನಮ್ಮ ಮಿಷನ್ ಒಂದು ಮಂಗಳೂರಲ್ಲಿದೆ ಸರ್, ಬಂದು ನೋಡಿ ಅಂತಂದರು. ಸೊ ನಾನೇ ವಾಲಂಟ್ರಿಯಾಗಿ ನೋಡ್ತೀನಿ ಸರ್, ತೊಗೊಳ್ತೀನಿ ಅನ್ನೋ ಯಾವ ಕಮಿಟ್ಮೆಂಟಲ್ಲೂ ನಾನು ಬರಲ್ಲ. ನೋಡಿದವರು ಕೇಳಿದವ್ರಿಗೆ ನನಗೆ ಏನನ್ಸಿದೆ ಅದನ್ನು ಪ್ರಾಮಾಣಿಕವಾಗಿ ಹೇಳಿದ್ದೀನಿ. ನನ್ನ ಒಪಿನಿಯನಿಂದ ಒಂದು ನನ್ನ ಸ್ನೇಹಿತರೆ ಆದಂಥ ಒಂದು 3 ಜನ ಅದನ್ನು ಬುಕ್ಕು ಮಾಡಿದ್ದಾರೆ, ಒಬ್ಬರು ಆಲ್ರೆಡಿ ಡೆಲಿವರಿನೂ ತೊಗೊಂಡಿದ್ದಾರೆ. ಅವರೆಲ್ಲ ನನಗಿಂತ ಹಿರಿಯ ಗುತ್ತಿಗೆದಾರರು. ಅವರೆಲ್ಲರೂ ಬೇಡ ಅಂತಿದ್ದನ್ನು ನಾನು ತಗೊಂಡಾಗ ನನ್ನನ್ನು ಅನುಕರಣೆ ಮಾಡ್ಕೊಂಡು ಅವರು ತಗೋತಾ ಇದ್ದಾರೆ. ಅದೊಂಥರ ಖುಷಿ ವಿಚಾರ ನನಗೆ. ಇನ್ನು ಎರಡನೇದಾಗಿ ಮೋಟರ್ ಗ್ರೇಡರ್ ವಿಚಾರ ಹೇಳೋದಾದ್ರೆ ಅದ್ರ ಫ್ಯೂಚರ್ಸು, ಅದ್ರ ಪರ್ಫಾರ್ಮೆನ್ಸು, ಅದ್ರ ಬಾಡಿ ಡಿಸೈನು, ಇನ್ ಆಲ್ ರೆಸ್ಪೆಕ್ಟ್ ಎಲ್ಲ ವಿಷಯದಲ್ಲೂ ನಾನು ತುಂಬ ಸಂತೋಷವಾಗಿದ್ದೀನಿ. ಫಾರ್ ದ ಪಾಸ್ಟ್ 4 ಇಯರ್ಸ್ ವಿ ಹ್ಯಾವ್ ಡನ್ ಮೆನಿ NH ಅಂಡ್ KAW ಪ್ರಾಜೆಕ್ಟ್ಸ್. ಫಾರ್ ಎವ್ರಿ ಪ್ರಾಜೆಕ್ಟ್ಸ್ ವಿ ಹ್ಯಾವ್ ಯೂಸ್ಡ್ ಒನ್ ಆಫ್ ದಿ ಅದರ್ ಕೇಸ್ ಮಿಷಿನರೀಸ್ ಎಕ್ವಿಪ್ಮೆಂಟ್ಸ್. ಯೂಸಿಂಗ್ ದ ಆಲ್ ಕೈಂಡ್ ಆಫ್ ಮೆಷಿನರೀಸ್ ವಿ ಹ್ಯಾವ್ ಅರೌಂಡ್ 50-70 ಡಿಫ್ರೆಂಟ್ ಕೈಂಡ್ ಆಫ್ ಮೆಷಿನರೀಸ್. ಅರೌಂಡ್ 20 ಮೆಷಿನರೀಸ್ ಆರ್ ಎಕ್ಸ್ಕವೇಟರ್ಸ್. ವಿ ಆರ್ ವೆರಿ ಮಚ್ ಸ್ಯಾಟಿಸ್ಫೈಡ್ ವಿತ್ ದ ಕೇಸ್ ಇಕ್ವಿಪ್ಮೆಂಟ್. ಅವ್ರ ಏಕ ಅಚ್ಚಾ ಪಾಯಿಂಟ್ ಯೇ ಸರ್, ಇದು ಬ್ಲೇಡ್ ಹೇ, ಬ್ಲೇಡ್ ಮೇ ಕ್ಯಾ ದೂಸರೆ ಗ್ರೇಡರ್ ಮೇ ವೋ ಮೂವ್ ನೀ ಹೋತಾ. ಗ್ರೇಡಿಂಗ್ ಕರ್ತೆ ಸಮಯ तो लोड ज़्यादा पड़ता है, तो इसको हम थोड़ा सा मूव कर दिए तो इजी हो जाता है, ग्रेडर फ्री हो जाता है. बहुत बढ़िया एवरेज है, 9.5 ऐसा आ रहा है, 10 आ रहा है. और नंबर 2 में एसी वैसी दिया है ग्रेडिंग करने के लिए, ऑपरेटिंग करने के लिए. बहुत अच्छा लग रहा है, बहुत बढ़िया मशीन है. ऐसा लग रहा है कि हम दोबारा दूसरा मशीन में ऑपरेटिंग करने नहीं जाएंगे. हमको यही बहुत अच्छा लगा. तो पहले मैं 3DX चलाता था, लेकिन उससे अच्छा मुझे कैश मशीन जो है, इसका लीवर पीछे का सब बहुत ही आराम अच्छा लगता है चलाने में. कैश पे चलाने में अच्छा लगता है सर, इसमें दिक्कत नहीं है, ताकत अच्छा है. वेब रेट में ज़्यादा मालूम नहीं पड़ता है, बैठे सीट पे चलाने में तो अच्छा चलाने में लगता है. आप 5-6 घंटा आराम से इसको चला सकते हैं. इधर मोड़े वाले का चेना फिनिशिंग मत वे गाड़ी वाले रोड हेल्थ मत ये एसी कैबिन एस्टू लोड हाकि लोड हेल्थ मत प्रिंट बकेट है ಹಿಂದ್ಗಡೆ ಮತ್ತು ನಮಗೆ ರಿಪ್ಪರ್ ಮಾತ್ರ ಒಳ್ಳೆ ಇದೆ. ಏನಾದ್ರು ಸ್ವಲ್ಪ ಅಪ್ಪಲ್ಲಿ ಕಟಿಂಗ್ ಗಿಟಿಂಗ್ ಮಾಡೋದು ನಾವು ರಿಪ್ಪರ್ ಹಾಕಿ ಲೂಸ್ ಮಾಡ್ಕೊಂಡು ಮುಂದ್ಗಡೆ ಫಿಲ್ಲಿಂಗ್ ಮಾಡ್ಬೋದು. ಅಲ್ಲೆಲ್ಲ AC ಕ್ಯಾಬಿನು ತೊಂದರೆ ಇಲ್ಲ. ಕೇಸ್ ಗೇಡರ್.